ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ಆಚಾರ ವಿಚಾರ ಸನಾತನ ಧರ್ಮ ಸಂಪ್ರದಾಯದ ಬಗ್ಗೆ ನೀವು ತಿಳಿದ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಸುಲಭ. ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು, ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಗುರುವಾರ ಹುಟ್ಟಿದವರ ಲಕ್ಷಣಗಳು ಹೇಗಿರುತ್ತೆ, ಅವರು ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಕಾಣ್ತಾರೆ, ಆರೋಗ್ಯ ವಿಷಯದಲ್ಲಿ ಅವರು ಯಾವ ಜಾಗ್ರತೆಯನ್ನ ವಹಿಸ್ಬೇಕು, ಯಾವ ದೇವರ ಆರಾಧನೆಯನ್ನ ಇವ್ರು ಮಾಡ್ಬೇಕು, ಹಾಗೇನೆ ಇವರ ಅದೃಷ್ಟ ಸಂಖ್ಯೆ ಯಾವುದು ಅಂತ, ಹಾಗೆ ಇವ್ರ ಯೋಗ ಹೇಗಿರುತ್ತೆ ಅಂತ ಇವತ್ತಿನ ವಿಡಿಯೋನಲ್ಲಿ ನಾವು ಪೂರ್ತಿಯಾಗಿ ತಿಳಿಯೋಣ. ಗುರುವಾರ ಹುಟ್ಟಿದವರು ಯಾವಾಗ್ಲೂ ತುಂಬಾನೇ ನಗ್ನಾಗ್ತಾ ಇರ್ತಾರೆ, ಅವರು ಯಾವಾಗ್ಲೂ ಲವಲವಿಕೆಯಿಂದ ಬೇರೆಯವ್ರ ಜೊತೆ ಯಾವಾಗ್ಲೂ ಮಾತನಾಡ್ತಾನೆ ಇರ್ತಾರೆ, ಇವರು ಯಾವಾಗ್ಲೂ ಉಲ್ಲಾಸ ಉತ್ಸಾಹದಿಂದನೇ ಇರ್ತಾರೆ. ಇವರ ಅದೃಷ್ಟ ಸಂಖ್ಯೆ ಬಂದ್ಬಿಟ್ಟು 3. ಇವರು ಯಾವ್ದಾದ್ರು ಒಂದು ಮುಖ್ಯವಾದ ಕೆಲಸ ಪ್ರಾರಂಭಿಸ್ಬೇಕು ಅಂದ್ರೆ ಯಾವ ತಿಂಗಳಾದ್ರೂ ಪರವಾಗಿಲ್ಲ, ನೀವು 3ನೇ ತಾರೀಕಿನಿಂದ ಪ್ರಾರಂಭಿಸಿ, 3ನೇ ತಾರೀಕು ನೀವು ಪ್ರಾರಂಭಿಸಿದ್ರೆ ಆ ಕಾರ್ಯ ತುಂಬಾ ಬೇಗನೆ ದಿಗ್ವಿಜಯ ಆಗುತ್ತೆ. ಇವರು ಯಾವಾಗ್ಲೂ ತುಂಬಾನೇ ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ, ಇವ್ರು ಮಾತ್ರ ಮಾಡೋದಲ್ಲ, ಇವ್ರ ಪಕ್ಕದಲ್ಲಿ ಯಾರು ಇರ್ತಾರೋ ಅವ್ರ ಹತ್ರ ಸಹ ಇವರು ತುಂಬಾನೇ ಒಳ್ಳೆ ಕೆಲಸವನ್ನ ಮಾಡಿಸ್ತಾ ಇರ್ತಾರೂ ಸಹ, ಅಂತಹ ಗುಣವನ್ನ ಇವರು ಹೊಂದಿದ್ದಾರೆ. ಹಾಗೇನೆ ಯಾವುದೇ ಕಾರಣಕ್ಕೂ ಇವರು ಬೇರೆಯವ್ರ ಹತ್ರ ಸಹಾಯ ಕೇಳೋದಿಲ್ಲ, ಆದ್ರೆ ಯಾರು ಬೇರೆಯವ್ರು ಬಂದ್ಬಿಟ್ಟು ಸಹಾಯ ಕೇಳಿದ್ರೆ ಯೋಚನೆ ಮಾಡ್ದಲೆ ಇವರು ಇಲ್ಲ ಅಂತ ಹೇಳ್ದಲೆ ಅವ್ರಿಗೆ ಸಹಾಯವನ್ನ ಮಾಡ್ತಾರೆ. ಇವ್ರ ಹತ್ರ ಎಷ್ಟೇ ದುಡ್ಡಿದ್ರು ಅದನ್ನ ತೋರಿಸೋ ಬುದ್ಧಿ ಇವ್ರದಲ್ಲ. ಹಾಗೇನೆ ಇವರು ಭೇದ ಭಾವ ಮಾಡ್ದೇನೆ ಎಲ್ಲರಿಗೂ ಸಮವಾಗಿ ಇವರು ಖರ್ಚು ಮಾಡ್ತಾ ಇರ್ತಾರೆ, ಆ ಗುಣವನ್ನ ಇವರು ಹೊಂದಿದ್ದಾರೆ. ಇವರು ಹೆಚ್ಚಾಗಿ ಸಮಾಜ ಸೇವೆನ ಮಾಡ್ತಾ ಇರ್ತಾರೆ, ಹಾಗೆ ಇವರಿಗೆ ಸಮಾಜ ಸೇವೆ ಮೇಲೆ ಸಮಾಜದ ಮೇಲೆ ತುಂಬಾನೇ ಕಾಳಜಿಯನ್ನ ಇವರು ಹೊಂದಿರ್ತಾರೆ. ಇವರಿಗೆ ದೈವ ಭಕ್ತಿ ತುಂಬಾನೇ ಹೆಚ್ಚು, ಹಾಗೇನೆ ಹೆಚ್ಚಾಗಿ ಇವರು ದೇವರ ದರ್ಶನ ಸಹ ಪಡಿತಾ ಇರ್ತಾರೆ, ಇವರು ಹೆಚ್ಚಾಗಿ ದಾನಗಳನ್ನು ಸಹ ಮಾಡ್ತಾ ಇರ್ತಾರೆ, ಹಾಗೇನೆ ಹೆಚ್ಚಾಗಿ ಹಿರಿಯರನ್ನ ಗೌರವಿಸ್ತಾ ಇರ್ತಾರೆ. ಇವರ ಮಾತು ಇವ್ರನ್ನ ಕಂಡ್ರೆ ಎಲ್ಲರಿಗೂ ತುಂಬಾನೇ ಇಷ್ಟ ಇರುತ್ತೆ, ಆ ತರ ನಡ್ಕೊಂತಾ ಇರ್ತಾರೆ ಇವರು. ಹಾಗೆ ಇವ್ರ ಮಾತುಗಳು ಹೇಗಿರುತ್ತೆ ಅಂದ್ರೆ ಬೇರೆಯವರ ಮನಸ್ಸನ್ನ ಯಾವತ್ತೂ ಇವರು ನೋಯಿಸಲ್ಲ, ಆ ರೀತಿಯಾಗಿ ಇವ್ರು ಮಾತಾಡ್ತಾರೆ, ಹಾಗಿರುತ್ತೆ ಇವ್ರ ಮಾತುಗಳು. ಬೇರೆಯವರ ಮನಸ್ಸನ್ನ ತುಂಬಾ ಬೇಗನೆ ಇವರು ಅರ್ಥ ಮಾಡ್ಕೊಂತಾರೆ, ಹಾಗೆ ಇವ್ರಿಗೆ ಏನಾದ್ರು ಕಷ್ಟ ಬಂದಿದೆ ಅಂದಾಗ ಆ ಕಷ್ಟನ ಯಾವುದೇ ಕಾರಣಕ್ಕೂ ಬೇರೆಯವ್ರ ಹತ್ರ ಇವರು ಹಂಚ್ಕೊಳ್ಳೋದಿಲ್ಲ. ಜೀವನದಲ್ಲಿ ನಿಧಾನ ಆದ್ರೂ ಇವರು ತುಂಬಾನೇ ಅತ್ಯುನ್ನತ ಸ್ಥಾನವನ್ನ ಇವರು ತಲುಪ್ತಾರೆ, ಹಾಗೆ ಸೆಲೆಬ್ರಿಟಿ ಸ್ಟೇಟಸ್ ಅನ್ನ ಇವರು ಪಡೀತಾರೆ. ಇವ್ರಿಗೆ ಇಂಜಿನಿಯರಿಂಗ್ ಕ್ಷೇತ್ರ ಇದೆಯಲ್ಲ ಅದು ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಇವ್ರಿಗೆ ದೇವಸ್ಥಾನಗಳಲ್ಲೂ ಸಹ ಕೆಲಸಗಳು ತುಂಬಾನೇ ಹೆಚ್ಚಾಗಿ ಬರ್ತಾ ಇರುತ್ತೆ. ಫಿನಾನ್ಸ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಇವ್ರದೇ ಮೇಲ್ಗೈ ಅಂತಾನೆ ಹೇಳ್ಬಹುದು. ಗುರುವಾರ ದಿನಕ್ಕೆ ಅಧಿಪತಿ ಗುರು ಆಗಿರೋದ್ರಿಂದ ಆ ಗುರು ಪೂಜಿಸೋ ದೇವರು ಯಾರಂದ್ರೆ ಶಿವನು. ಆದ್ರಿಂದ ನೀವು ಸಹ ಗುರುವಾರ ಹುಟ್ಟಿದವರು ಸಹ ಆ ಶಿವಾರಾಧನೆ ಮಾಡಿದ್ರೆ ತುಂಬಾನೇ ಒಳ್ಳೇದು. ನೀವು ಪ್ರತಿದಿನ ತಪ್ಪದೆ ಶಿವ ಪಂಚಾಕ್ಷರಿ ಮಂತ್ರವನ್ನ ಜಪಿಸ್ತಾ ಇದ್ರೆ ತುಂಬಾನೇ ಅತ್ಯುನ್ನತ ಸ್ಥಾನವನ್ನ ತುಂಬಾ ಬೇಗನೆ ಪಡಿತೀರಿ. ಶ್ರೀ ಸಿಗಂಧೂರು ಚೌಡೇಶ್ವರಿ ದೈವಶಕ್ತಿ ಜ್ಯೋತಿಷರು ಪಂಡಿತ್ ರಾಮಕೃಷ್ಣ ಆಚಾರ್ಯ ಅವರು. ಇವರು ಪ್ರಖ್ಯಾತ ವಶೀಕರಣ ಮಾಂತ್ರಿಕರು. ನುಡಿದಂತೆ ನಡೆಯುವುದು ಅಸಾಧ್ಯವಾದುದು ಇಲ್ಲಿ ಸಾಧ್ಯ. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ 3ನೇ ದಿನಗಳಲ್ಲಿ ಪರಿಹಾರ. ಕುಟುಂಬ ಸಮಸ್ಯೆ, ಸತಿಪತಿ ಕಲಹ, ಡಿವೋರ್ಸ್ ಪ್ರಾಬ್ಲಮ್, ಮದುವೆ ವಿಳಂಬ, ಅನಾರೋಗ್ಯ, ಸಂತಾನ ಸಮಸ್ಯೆ, ಮಾಂತ್ರಿಕ ದೋಷಗಳು, ಉದ್ಯೋಗ, ಶತ್ರುಪೀಡೆ, ಅತ್ತೆ ಸೊಸೆ ಜಗಳ, ವಶೀಕರಣ, ವ್ಯಾಪಾರದಲ್ಲಿ ನಷ್ಟ, ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಇಷ್ಟಾರ್ಥ ಕಾರ್ಯಗಳಿದ್ದರೂ ಕೇವಲ 3ನೇ ದಿನಗಳಲ್ಲಿ ನೆರವೇರಿಸಿ ಕೊಡುತ್ತಾರೆ. ಹಿಂದೆ ಕರೆ ಮಾಡಿ 9972942633. ಇವತ್ತು ನಾನು ಹಂಚ್ಕೊಂಡ ಈ ಮಾಹಿತಿ ನಿಮ್ಮೆಲ್ಲರಿಗೂ ತುಂಬಾನೇ ಉಪಯೋಗ ಆಗಿದೆ ಅಂತ ನಾನು ಅನ್ಕೊಂತ ಇವತ್ತಿನ ವಿಡಿಯೋವನ್ನ ನಾನು ಮುಗಿಸ್ತಾ ಇದ್ದೀನಿ. ಧರ್ಮೋ ರಕ್ಷತಿ ರಕ್ಷಿತಃ.